For example, ಏನಂದ್ರೆ ಒಂದು ಇದಿದೆ ವಿರಹದಿಂದ ಬತ್ತಿದ ಬೀದಿ ನಲ್ಲಿಗಳೆಷ್ಟು ಈ ಜಗದಲ್ಲಿ ಆ ಟೈಟ್ಲ್ ಅದ್ಭುತವಾಗಿದೆ ವಿರಹದಿಂದ ಬತ್ತಿದ ಬೀದಿ ನಲ್ಲಿಗಳೆಷ್ಟು ಅದ್ಭುತವಾಗಿದೆ ಆಕ್ಚುಲಿ ಅದರಲ್ಲಿ ಒಂದೆರಡು ಸಾಲುಗಳಂತೂ ತುಂಬಾ ಇಷ್ಟ ಆಯ್ತು ನನಗೆ ಬತ್ತಿದ ಬೀದಿನಲ್ಲಿ ವ್ಯಥೆಯಲ್ಲಿ ಕೇಳುವುದು ಒಮ್ಮೊಮ್ಮೆ ಅವಳಲ್ಲಿ ಬತ್ತಿದ ಬೀದಿನಲ್ಲಿ ವ್ಯಥೆಯಲ್ಲಿ ಕೇಳುವುದು ಒಮ್ಮೊಮ್ಮೆ ಅವಳಲ್ಲಿ ತುಂಬಲಾರದೆ ಕೊಡವ ಕಣ್ಣೀರಿನಲ್ಲಿ ಇದು ಖಂಡಿತ ಒಂದು ದೊಡ್ಡ ಲವ್ ಫೇಲ್ಯೂರ್ ಆಗಿದ್ರೆ ಮಾತ್ರ ಬರೆಯ ಸಾಧ್ಯ ಆಗಿದೆ ಅವೆಲ್ಲ ಆದ್ರೆ ಲೈಫ್ ಅನ್ನು ಇದರಲ್ಲಿ ಏನು ಗಿರಣಿಯಲ್ಲಿ ಸರಿಯಾಗಿ ಸುತ್ತಿ ಸುತ್ತಿ ತಿರುಗಿ ಗುದ್ದಿ ಅದನ್ನ ಎಲ್ಲ ಆದ್ರೆ ಒಬ್ಬ ಕವಿ ಆಗ್ಲಿಕ್ಕೆ ಸಾಧ್ಯ ಸುಮ್ಮನೆ ಬರೀ ಸರಾಗವಾಗಿ ಬಂದವರು ಕವಿ ಆಗೋದು ಅಥವಾ ಇತರ ಭಾವನೆಗಳನ್ನು ಕಟ್ಟೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕಲೈನ್ ನನಗೆ ಇಷ್ಟ ಅದನ್ನೇ ಬರ್ದೀನಿ ನಿನ್ನ ಮರೆಸುವ ದೊಂಬಿಯಲ್ಲಿ ಬದುಕುತ್ತಿರುವೆ ನಾನು ತುಂಬಾ ಅದ್ಭುತವಾದ ಏನಿದೆ ಹೇಳ್ಬೇಕು ಅಂದ್ರೆ ಅಂದ್ರೆ ನಿನ್ನನ್ನು ಮರಿಬೇಕಂತ ನಾನು ಏನೇನೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ದೊಂಬಿ ಅದು ಗಲಾಟೆ ಅಂದ್ರೆ ಎಲ್ಲ ಹೋಗ್ತೀನಿ ಯಾರ ಜೊತೆ ಇರ್ತೀನಿ ಕುಡಿತೀನಿ ಸಿಗರೆಟ್ ಸೈತೀನಿ ಇನ್ನೇನೋ ಮಾಡ್ತೀನಿ ಯಾರೋ ಸಹವಾಸ ಮಾಡ್ತೀನಿ ಎಲ್ಲ ಏನಕ್ಕೆ ನಿನ್ನನ್ನು ಮರಿಬೇಕು ಅಂತ ಒಂದೇ ಕಾರಣಕ್ಕೆ ಅಂದ್ರೆ ಒಂದು ಚಿಕ್ಕ ಚಿಕ್ಕಲೈನಲ್ಲಿ ತುಂಬಾ ದೊಡ್ಡ ಅರ್ಥಗಳನ್ನ ಹೊಂದಿಸಿದ್ದಾರೆ ಅದು ತುಂಬಾ ಇಷ್ಟವಾದ ವಿಚಾರ ನನಗೆ ಮತ್ತೆ ಇನ್ನೊಂದ್ ಕಡೆ ನೋಡಿ ಪದಗಳ ಜೊತೆಗೆ ಚೆನ್ನಾಗಿ ಆಟ ಆಡ್ತಾರೆ ಒಂದು ಮೂಲ ಗುಣ ಒಳ್ಳೆ ಕವಿಗೆ ಇರ್ಬೇಕಾಗಿದೆ ಪದಗಳನ್ನ ಇಟ್ಕೊಂಡು ಆಟ ಆಡುವ ಒಂದು ಗುಣ ಇರಬೇಕು ಸಿನಿಮಾ ಸಾಹಿತ್ಯದಲ್ಲಿ ಜಾಸ್ತಿ ಮಾಡ್ತೀವಿ ಅದನ್ನು ಇವರು ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಕಣಿ ಕೇಳಿದರೂ ಸಿಗಲಿಲ್ಲ ಅವಳ ಪಕ್ಕೆಲುಬಿನ ಪಹಣಿ ಚೆನ್ನಾಗಿದೆ ಪಹಣಿನ ಪಕ್ಕೆಲುಬಿನ ಪಹಣಿ ಇದೆಲ್ಲ ಫಸ್ಟ್ ಟೈಮ್ ನಾನಂತೂ ಕೇಳ್ತಿರೋದೆಲ್ಲೂ ಯಾರು ಬಳಸಿದ್ ಕೇಳಿಲ್ಲ ತುಂಬಾ ಹೊಸದಾಗಿ ಸೃಜಿಸುವಂತ ಗುಣ ನಮ್ಮ ರಘುನಂದನರಲ್ಲಿ ಖಂಡಿತ ಇದೆ ಜೊತೆಗೆ ಇದರಲ್ಲಿ ಇನ್ನೊಂದು ನನಗೆ ಇಷ್ಟವಾಗಿದ್ದು ಅಂದ್ರೆ ಮೇಡಮ್ ಬಗ್ಗೆ ಹೇಳಲೇಬೇಕು ಅವರ ರೇಖಾಚಿತ್ರಗಳದ್ದು ಕೆಲವು ಕಡೆ ಕವಿಯನ್ನ ಮೀರಿ ಅನ್ನು ಹೇಳ್ತವೆ ಅದು ಅವರ ವಿಜಯ ಅದು ಕವಿಯನ್ನ ಮೀರಿ ಕವನವನ್ನ ಮೀರಿ ಅಂತ ಹೇಳ್ತವೆ ಅವರು ನ್ಯೂಡಿಟಿನ ಬೇಸರ ಇಟ್ಕೊಂಡಿದ್ದಾರೆ ಅಂದ್ರೆ ಬೆತ್ತಲೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ರು ಕೂಡ ಅಲ್ಲಿ ದೇಹಗಳು ಬೆತ್ತಲಾಗಿದ್ರು ಕೂಡ ಮನಸ್ಸು ಮುಚ್ಕೊಂಡು ಬಹಳಷ್ಟು ಭಾವನೆಗಳನ್ನ ಮುಚ್ಕೊಂಡಿದ್ದಾವೆ ಅದರೊಳಗೆ ನೀವು ತಕ್ಕೋಬೇಕು ಅದು ಆ ವಿಷಯಕ್ಕೆ ಖಂಡಿತ ಮೇಡಮ್ ತುಂಬಾ ಗ್ರೇಟ್ ಕೆಲಸ ಮಾಡಿದ್ದಾರೆ ಜೊತೆಗೆ ಇವರ ಫೋಟೋಗೆ ಕೆಲಸ ಮಾಡಿರೋರು ಫೋಟೋಗಳಲ್ಲಿ ನೀವು ಒಂದು ಫೋಟೋ ನೋಡಿರ್ಬೋದು ರಾಜಕಾರಣಿ ಒಬ್ಬನ ನೇಣ ಹಾಕಿ ಎಳಿತಾ ಇದ್ದಾರೆ ಅವನ ಕೈಗೆ ಪೊಲೀಸ್ ಇನ್ನೊಬ್ಬ ಬೇಡಿ ಹಾಕೊಂಡು ಎಳಿತಾ ಇದ್ದಾರೆ ನಿಜವಾದ ಇವಾಗಿನ ಅದೊಂದು ಫೋಟೋ ಸಾಕು ಇವತ್ತಿನ ಪರಿಸ್ಥಿತಿ ಇವತ್ತಿನ ಸಮಾಜ ಹೇಗಿದೆ ಇವತ್ತಿನ ನಮ್ಮ ಬಡವರ ಜೀವನ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಅದೊಂದು ಫೋಟೋ ಸಾಕು ಕೆಲವು ಕಡೆ ಅದನ್ನ ಹೇಳುವಾಗೆ ರಘುನಾಥ್ ಇಲ್ಲಿ ಮೂರು ಜನರ ಒಂದು ಪೈಪೋಟಿ ನಡೆದಿದೆ ಒಂದು ಮೇಡಮ್ ರೇಖಾಚಿತ್ರದ ಮೂಲಕ ಇನ್ನೊಂದು ಛಾಯಾಚಿತ್ರ ಮತ್ತೆ ಕವಿ ಕೆಲವು ಕಡೆ ಕವಿ ಗೆದ್ದಿದ್ದಾನೆ ಕೆಲವು ಕಡೆ ಫೋಟೋ ಗೆದ್ದಿದೆ ಕೆಲವು ಕಡೆ ರೇಖಾಚಿತ್ರಗಳಿಗೆದ್ದಿದೆ ಒಟ್ಟಿನಲ್ಲಿ ಏನ್ ಹೇಳಬೇಕು ಬರ್ತಿದ್ದೀನಿ ಅಂದ್ರೆ ಖಂಡಿತವಾಗಿ ರಘುನಾಥ್ ಅವರು ಪ್ರಥಮ ಪ್ರಯತ್ನದಲ್ಲಿ ಖಂಡಿತವಾಗಿ ಮೆಚ್ಚುಗೆಗಾರರಾದಂತ ಒಂದು ಮತ್ತೆ ಒಂದು ಆಶಕ್ಕೆನ ಮುಟ್ಸುವಂತ ಮುಂದಿನ ದಿನಗಳಲ್ಲಿ ಒಬ್ಬರು ಒಳ್ಳೆ ಕವಿ ಆಗ್ತಾರೆ ಯಾಕಂದ್ರೆ ತುಂಬಾ ಉತ್ಸಾಹ ಇದೆ ಏನೋ ಮಾಡ್ಬೇಕು ಅಂತ ಇದೆ ಹೊಸದಾಗೇನು ಕೊಡ್ಬೇಕು ಅನ್ನೋ ತುಡಿತಾ ಇದೆ ಖಂಡಿತ ಇದಿಷ್ಟು ಸರ್ಕು ಒಬ್ಬ ಕವಿ ಆಗ್ಲಿಕ್ಕೆ ಸಾಕು ಒಳ್ಳೆ ಕವಿ ಆಗ್ಲಿಕ್ಕೆ ಖಂಡಿತ ಸಾಕು ಖಂಡಿತ ರಘುನಂದನ್ ಅವರು ಮುಂದಿನ ದಿನ ದೊಡ್ಡ ಕವಿಯಾಗಿ ತುಮಕೂರಿಗೆ ನಿಮಗೆ ನಮಗೆ ದೊಡ್ಡ ಹೆಸರು ತರ್ತಾರೆ ಅಂತ ನಾ ಆಶಿಸ್ತೀನಿ ಹಾಗಾಗ್ಲಿ ಅಂತ ಆರಾಧಿಸ್ತೀನಿ ನಿಮ್ಮ ನಮ್ಮ ಎಲ್ಲರ ಪ್ರೋತ್ಸಾಹ ಬೆಂಬಲ ಅವರಿಗೆ ಸದಾ ಇರಲಿ ಅವರು ಒಳ್ಳೆಯದಾಗ್ಲಿ ಅವರಿಗೆ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಯಾಕಂದ್ರೆ ಇನ್ನೊಂದು ವಿನಂತಿ ಏನಂದ್ರೆ ಮೋಸ್ಟ್ಲಿ ನನಗೀಗ ಹೊರಡ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ನಮ್ಮ ಆಪ್ತರಕ್ಷಕ ಚಿತ್ರದ ಬೆಳ್ಳಿ ಹಬ್ಬ ಸಮಾರಂಭ ಇದೆ ಬೆಂಗಳೂರಿನಲ್ಲಿ ಅದು ಅಟೆಂಡ್ ಮಾಡಲೇಬೇಕಾಗಿದೆ ಸಭೆಯ ಅಧ್ಯಕ್ಷರ ಅನುಮತಿ ಪಡೆದು ಮತ್ತೆ ನಿಮ್ಮೆಲ್ಲರ ಅನುಮತಿ ಪಡೆದು ಹೊರಡೋಕೆ ಅನುಮತಿ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆತ್ಮೀಯರೇ ಕವಿರಾಜ್ ಅವರು ಮಾತನಾಡಬೇಕಾದ್ರೆ ಬಹಳ ಪ್ರಾರಂಭದಲ್ಲೇ ತುಂಬಾ ಹಾರ್ಟ್ಲಿ ರೀಚ್ ಆಗುವಂತವ್ರು ಮಾತಾಡಿದ್ರು ಏನಂತಂದ್ರೆ ಗ್ರಂಥಸ್ಥವಾದ ಸಾಹಿತ್ಯಕ್ಕೂ ಇದು ಸಾಹಿತ್ಯಕ್ಕೂ ಅಸ್ಪೃಶ್ಯ ಸರ್ ತಾವು ತಾವು ಗಮನಿಸ್ಬೇಕು ಹುಣಸೂರು ಕೃಷ್ಣಮೂರ್ತಿ ಅವರಾಗ್ಲಿ ಜೀವಿ ಅಯ್ಯರ್ ಅವರಾಗ್ಲಿ ಜೀವದಯ ಶಂಕರ್ ಆಗ್ಲಿ ಕನ್ನಡ ಪ್ರಭಾಕರ್ ಶಾಸ್ತ್ರಿಗಳಾಗ್ಲಿ ಯಾವ ಜ್ಞಾನಪೀಠ ಕೊಡ್ತೀರಿ ಅವರಿಗೆ ಯಾವ ಜ್ಞಾನಪೀಠ ಕೊಟ್ರೆ ಅದು ಸಾರ್ಥಕ ಆಗುತ್ತೆ ಜೀ ಉದಯ ಶಂಕರ್ ಅವರ ಎಲ್ಲಾ ಗೀತೆಗಳನ್ನ ಕೇಳ್ಕೊಂಡು ಬಂದ್ರೆ
ಎಂತ ಅತ್ಯುತ್ತಮವಾದಂತ ಗೀತೆಗಳನ್ನು ಕೊಟ್ಟರು ಅವರು. ಖಂಡಿತವಾಗಿಯೂ ಗೀತ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಎರಡು ಒಂದೇ. ಬೇಂದ್ರೆ ಅವರು ತಮ್ಮ ಗೀತೆಗಳನ್ನು ಕೊಟ್ಟಿದ್ದಾರೆ. ಮೂಡದ ಮನೆಯ ಮುತ್ತಿರ ನೀರು ಎರಕಾವಳಿದಂತೆ ಬೇಂದ್ರೆ ಅವರು ಕೊಟ್ಟಿದ್ದಾರೆ. ಜೀವನ ಸಂಜೀವನ ಕುವೆಂಪು ಅವರು ಕೊಟ್ಟಿದ್ದಾರೆ. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತೇಳಿ ಕುವೆಂಪು ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಗೀತೆಗಳು ಹಾಗೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ನಮ್ಮದೇ, ನಾವೇ ಮಾತನಾಡಿದ್ದೀವಿ. ಬಹುಶಃ ತಾವು ಒಂದೇ ನಿಮಿಷ ನಾನು ತಗೊಳ್ಳೋದು ಇಲ್ಲಿ ಬಹಳ ಎಸೆನ್ಷಿಯಲ್ ಅಂತೇಳಿ ನಾನು ಭಾವಿಸ್ತೀನಿ. ಲೋಹಿತಾಶ್ವ ಅವರ ಒಂದು ಕೃತಿ ಬಿಡುಗಡೆ ಆಯ್ತು ಮನೆ ಬೆಂಗಳೂರಿನಲ್ಲಿ. ಲೋಹಿತಾಶ್ವ ಅವರು ಫಿಲಂ ಆಕ್ಟರ್ ಲೋಹಿತಾಶ್ವರ್ ಹೊತ್ತು ಹೋಗುವ ಮುನ್ನ ಅಂತೇಳಿ ನಾಲ್ಕೇ ಸಾಲು. ಎಷ್ಟು ಅರ್ಥ ಮಾಡ್ಕೊಡ್ತೀರಿ ಅದನ್ನ? ರಾಮನಾಡಿದ ಮಾತು, ರಾಮನಾಡಿದ ಮಾತು ಮಂತ್ರಿ ಸುಮಂತನಿಗೆ, ನಾರುಡಿ ಹುಟ್ಟು ಕಾಡ ಸೇರುವ ಮುನ್ನ ರಾಮನಾಡಿದ ಮಾತು ಮಂತ್ರಿ ಸುಮಂತನಿಗೆ. ಶತ್ರುಗಳು ಶರೀರವನ್ನಿರಿದರೆ ಸ್ವಜನರು ಹೃದಯವನ್ನೇ ಇರಿಯುತ್ತಾರೆ. ಶತ್ರುಗಳು ಶರೀರವನ್ನಿರಿದರೆ ಸ್ವಜನರು ಹೃದಯವನ್ನೇ ಇರಿಯುತ್ತಾರೆ. ನಾರುಡಿಯುಟ್ಟು ಕಾಡ ಸೇರುವ ಮುನ್ನ ರಾಮನಾಡಿದ ಮಾತು ಮಂತ್ರಿ ಸುಮಂತನಿಗೆ. ಎಷ್ಟು ಅರ್ಥ ಮಾಡ್ಕೋಬಹುದು ಸರ್? ತಾವಿಲ್ಲಿ ಬಂದಿದ್ದೀರಿ, ಕೃತಿ ಬಗ್ಗೆ ಕುರಿತು ಮಾತನಾಡಿದ್ದೀರಿ, ಮುನ್ನುಡಿ ಬರ್ಕೊಟ್ಟಿದ್ದೀರಿ, ಬಹಳ ಮುನ್ನುಡಿ ಕೊನೆ ಸಾಲುಗಳನ್ನ ನಾನು ತುಂಬಾ ಒಬ್ಬ ಸಾಹಿತ್ಯದ ಪಾಠ ಮಾಡೋನಾಗಿ ತುಂಬಾ ಮೆಚ್ಚಿಕೊಂಡಿದ್ದೀನಿ. ತಾವಿಲ್ಲಿ ಮಾತನಾಡಿದ್ದೀರಿ, ತಮಗೆ ಅತ್ಯಂತ ಆತ್ಮೀಯಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಪುಷ್ಪ ಮತ್ತು ನಮ್ಮ ನೆನಪಿನ ಕಾಣಿಕೆ ಕೊಡುವುದರ ಮೂಲಕ ಅರ್ಪಿಸ್ತಾ ಇದ್ದೀವಿ. ತಾವು ಸ್ವೀಕರಿಸ್ಬೇಕು ಸರ್. ಕವಿರಾಜ್ ಸರ್ ಅವರು ಹೊರಡ್ತಾ ಇದ್ದಾರೆ. ಬಹಳ ಸಂತೋಷದಿಂದ ನಮ್ಮ ತುಮಕೂರು ನಗರಕ್ಕೆ ತಾವು ಬಂದಿದ್ದೀರಿ, ಮಾತನಾಡಿದ್ದೀರಿ. ನಿಮ್ಮಿಂದ ಇನ್ನೂ ಅತ್ಯಂತ ಸುಮಧುರವಾದಂತಹ ಗೀತೆಗಳು ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ತುಮಕೂರು ಹೃದಯದಿಂದ ಅವರಿಗೆ ಹಾರೈಸೋಣ ಅಂತ ಹೇಳ್ತಾ ಅವರನ್ನ. ದಯಮಾಡಿ ಪದಾಧಿಕಾರಿಗಳು ಅವರನ್ನ ಸರಿಯಾದ ಮಾರ್ಗದಲ್ಲಿ ಅವರನ್ನ ಬೀಳ್ಕೊಡ್ಬೇಕು. ಕಾರ್ಯಕ್ರಮದ ಮುಂದೆ ಈ ಕೃತಿ ಬಿಡುಗಡೆಯನ್ನು ಮಾಡಿಕೊಟ್ಟಂತ ತಾವೆಲ್ಲ ಗಮನಿಸ್ತಾ ಇದ್ದಾರೆ. ಸೋಮಣ್ಣ ಅವರು ಸ್ವಾಗತ ಮಾಡ್ಬೇಕಾದ್ರೆ ನಾಲ್ಕು ಚಿತ್ರಗಳಿಗೆ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳನ್ನು ಕೊಟ್ಟಂತಹ ನಮ್ಮ ತುಮಕೂರಿನ ಹಿರಿಯರಾಗಿರ್ತಕ್ಕಂಥ ಶೇಷಾದ್ರಿ ಸರ್ ಅವರು ದಯಮಾಡಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಐದು 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 ಚಿತ್ರ ನಾಲ್ಕು ನಮ್ಮ ಸೋಮಣ್ಣ ಅವರು ಅದಕ್ಕೆ ಪಾಲ್ಗೊಂಡ. ಸಾಹಿತ್ಯ ಸಕ್ಕರೆ ರಘುನಂದನ ಅಭಿಮಾನಿ ಬಳಗದ ಸದಸ್ಯರೇ, ಎಲ್ರಿಗೂ ನಮಸ್ಕಾರ. ನೋಡಿ, ಕಮರ್ಷಿಯಲ್ ಸಿನಿಮಾ ಮೊದಲನೇ ರೈಲ್ ಇಟ್ಕೊಂಡು ಹೊರಟೋಯ್ತು, ಆರ್ಟ್ ಸಿನಿಮಾ ಇನ್ನೂ ಕೂತಿದೆ, ಜಾಗ ಖಾಲಿ ಆಗುತ್ತೆ. ರಘುನಂದನ್ ಆರಂಭದಲ್ಲಿ ಮಾತಾಡ್ತಾ ನಾನು ಯಾಕೆ ಈ ಪುಸ್ತಕ ಬರದೆ ಅನ್ನೋದನ್ನ ಹೇಳಿದೆ. ನನ್ನ ಮಿತ್ರರಾದ ಕವಿರಾಜ್ ಅವರು ಅವ್ರು ಏನ್ ಬರೆದಿದ್ದಾರೆ ಅನ್ನೋದನ್ನ ಹೇಳಿ ನಾನು ಇನ್ನ ಬರೀ ಹೇಳಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ. ಒಂದ್ ರೀತಿಯಲ್ಲಿ ನಾವೆಲ್ಲರೂ ಇಡಿಯಟ್ಸ್. ಮುಖ್ಯವಾಗಿ ಇವತ್ತು ಮೂರು ಜನ ಇಡಿಯಟ್ಸ್ ನಾವು ಗುರುತಿಸ್ಬೋದು. ಕಳೆದ ವರ್ಷ ಚಿತ್ರರಂಗದಲ್ಲಿ ತ್ರೀ ಇಡಿಯಟ್ಸ್ ಅನ್ನೋ ಸಿನಿಮಾ ಎಷ್ಟು ಮಟ್ಟಿಗೆ ಯಶಸ್ವಿ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತಿನ ಮೂರು ಇಡಿಯಟ್ಸ್ ಯಾರು ಹೇಳ್ತೀರಾ? ಮೊದಲನೇ ಇಡಿಯಟ್ ಯಾರು? ಮನುಷ್ಯ. ಯಾರು? ಮನುಷ್ಯ. ಮನುಷ್ಯ ಅಲ್ಲ, ರಘುನಂದನೇ. ಎರಡನೇ ಇಡಿಯಟ್? ನೀವೇ. ನಾನ? ನಿಜ ಇರ್ಬೋದೇನೋ. ಓಕೆ, ರಘುನಂದನ್ ಇಡಿಯಟ್ ಆಗಿದ್ರೆ ನಾವೆಲ್ಲ ಯಾಕೆ ಇಡಿಯಟ್ ಆಗಬಾರ್ದು ಅಲ್ವಾ? ಮುಖ್ಯವಾಗಿ ಈ ಪುಸ್ತಕದಲ್ಲಿ ಐದು ಜನ ಇಡಿಯಟ್ಸ್ ನಾನು ಗುರುತಿಸ್ತೀನಿ. ಆಗ್ಲೇ ನಾನು ಹೇಳಿದಾಗ ಮೊದಲನೇ ರಘುನಂದನ್ ಇಡಿಯಟ್, ಎರಡನೇವರು ಇದಕ್ಕೆ ಚಿತ್ರ ಬರೆದ ನಿರ್ಮಲ ಅವರು ಇಡಿಯಟ್ ಅಲ್ವಾ, ಮೂರನೆಯವರು ಛಾಯಾಗ್ರಾಹಕರು ಚಂದ್ರಮೌಳಿ, ನೀವೇ ಅಂತ ಕಂಡೆ ಫೋಟೋ ನೋಡಿದ್ದೆ, ನೀವು ದೊಡ್ಡ ಇಡಿಯಟ್. ನಾಲ್ಕನೆಯವರು ಮಧು ಅಂತ, ಇದರಲ್ಲಿ ಕೆಲವು ಚಿತ್ರಗಳಲ್ಲಿ ಇದು ಮಾಡಿದ್ದಾರೆ, ಅವರು ಇಡಿಯಟ್. ಐದನೆಯವರು ಇನ್ನೊಬ್ರು ಇದ್ದಾರೆ, ಮುನ್ನುಡಿ ಬಿಡ್ದವರಲ್ಲ, ಇದು ಪ್ರಕಾಶಕರು ದುಡ್ಡು ಹಾಕ್ದವರು, ಅವ್ರು ದೊಡ್ಡ ಇಡಿಯಟ್ ಅಲ್ವಾ? ಆದ್ರೂ
ಯಾವಾಗಲೂ ಒಳ್ಳೆ ಕೆಲಸಗಳಾಗೋದು ಮೂರ್ಖರಿಂದನೇ. ಮೂರ್ಖರು ಅಂತ ಅನ್ನಿಸ್ಕೊಳ್ಳೋಕೆ ಮುಜುಗರ ಪಡೋದು ಬೇಕಾಗಿಲ್ಲ, ನಾವೆಲ್ಲ ಮೂರ್ಖರೇ. ಮುಜುಗರ ಪಟ್ಟರೆ ಈ ಸಮಾರಂಭದಲ್ಲಿ ನಾವು ಇರೋಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇದು ಮುಜುಗರದೇ ಸಮಾರಂಭ. ಬಹುಶಃ ಕನ್ನಡದ ಮಟ್ಟಿಗೆ ಈ ತರಹದ ಒಂದು ಶೀರ್ಷಿಕೆಯನ್ನ ಹೊತ್ತಂತ ಪುಸ್ತಕ ಬಂದಿಲ್ಲ ಅಷ್ಟನ್ನು ಖಚಿತವಾಗಿ ಹೇಳ್ತೀನಿ. ಭಗವದ್ಗೀತೆ ಅಂತ ಗೊತ್ತದೆ ಬರೆದ್ರೆ ನಮ್ಮ ತಲೆ ಹಿಂದೆ ಇಟ್ಕೊಂಡು ಆ ಪುಸ್ತಕವನ್ನ ಪೂಜೆ ಮಾಡ್ತೀವಿ. ಮುಜುಗರ ಅಂತ ಬರೆದ್ರೆ ಎಲ್ಲಿ ಇಟ್ಕೋತೀವಿ, ಅದನ್ನ ಎಲ್ಲಿ ಇಟ್ಕೋತೀವಿ? ಸ್ವಲ್ಪ ಹೊರಗಡೆ ಇಡ್ತೀವಿ. ಯಾರು ಭ್ರಷ್ಟರು? ಭ್ರಷ್ಟತೆ ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿ ಮುಜುಗರ ಇಲ್ವಾ? ರಘುನಂದನೇ ಹೇಳ್ತಾ ಇದ್ರು, ಜೀವನದಲ್ಲಿ ನಾವು ಹುಟ್ಟುವಾಗಲೇ ಮುಜುಗರದಿಂದ ಹೋಗ್ತೀವಿ, ಸಾಯುವಾಗ ಒಂದು ದೊಡ್ಡ ಮುಜುಗರ ಇರುತ್ತೆ, ಆ ಮಧ್ಯದ ಬದುಕಲ್ಲಿ ಪ್ರತಿ ಕ್ಷಣದೂ ಮುಜುಗರ ಅನ್ನಿಸ್ತಾ ಇದೆ ಅಲ್ವಾ? ಅಂತ ಕೆಲಸಗಳನ್ನ ನಾವು ಮಾಡಲ್ವಾ? ಎಷ್ಟೋ ಸರಿ ಇವತ್ತಿನ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿನೂ ಮುಜುಗರ ಅನುಭವಿಸುವಂತ ದಿನಗಳಿದ. ಅಂಥದ್ರಲ್ಲಿ ಇದು ಮುಜುಗರನ ನಾವು ಧನಾತ್ಮಕವಾಗಿ ನೋಡ್ಬೇಕಾ ಋಣಾತ್ಮಕವಾಗಿ ನೋಡ್ಬೇಕಾ? ಇದನ್ನ ಪಾಸಿಟಿವ್ ಮುಜುಗರ ಅಂತ ಕರೆಯೋಣ. ನೆಗೆಟಿವ್ ಮುಜುಗರ ಅಲ್ಲ ಇದು, ಇದು ಪಾಸಿಟಿವ್ ಆದಂತಹ ಮುಜುಗರ. ಮುಜುಗರ ಅಂತ ಒಂದು ಶೀರ್ಷಿಕೆಯನ್ನು ಇಟ್ಟು ಪುಸ್ತಕ ಬರೆಯೋದಕ್ಕೂ ಒಂದು ದಮ್ ಬೇಕಾಗುತ್ತೆ. ಹಾಗಾಗಿ ಅವರಲ್ಲಿ ಧೈರ್ಯ, ಒಂದಿಷ್ಟು ಮಟ್ಟಿನ ಕೊಬ್ಬು ಇರೋದ್ರಿಂದ ಈ ಪುಸ್ತಕ ಬರೆಯಕ್ಕೆ ಸಾಧ್ಯ ಆಗಿದೆ. ಈ ಶೀರ್ಷಿಕೆ ಅದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸರಳ ಅಲ್ಲ ಅದು. ಆರಂಭಕ್ಕೆ ಅವರು ಮುಜುಗರದಿಂದ, ಮುಜುಗರ ಅನ್ನೋ ಶೀರ್ಷಿಕೆಯನ್ನಿಟ್ಟು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದು, ಜೊತೆಗೆ ಇಷ್ಟೊಂದು ಬಳಗವನ್ನು ಹೊಂದಿರೋದು, ನಿಜವಾಗಿಯೂ ಅವ್ರ ಬಗ್ಗೆ ನಾವೆಲ್ಲ ಅಸೂಯೆ ಪಡಬೇಕಾಗಿರುವಂಥದ್ದು ಅಂತ ಅನಿಸುತ್ತೆ. ಜನ ಸೇರಿಸೋದು ಅಷ್ಟೊಂದು ಸುಲಭವಲ್ಲ, ದುಡ್ಡು ಕರ್ಕೊಂಡು ಜನ ಸೇರಿಸ್ತಾ ಇರೋದು. ರಾಜಕೀಯದಲ್ಲಿ ಹಣ ಕೊಟ್ಟು ಜನ ಸೇರಿಸ್ತಾರೆ. ಬಹುಶಃ ನಿಮ್ಗೆ ಯಾರಿಗೂ ಹಣ ಕೊಟ್ಟಿರಲ್ಲ, ಕೊಟ್ಟಿದಾರ? ಊಟ ಹಾಕಿದಾರ? ತಿಂಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದಾರ? ಆದ್ರೂ ನೀವೆಲ್ಲ ಯಾಕೆ ಸೇರಿದ್ರಿ? ಯಾಕೆ ಸೇರ್ತೀರಿ? ಅವ್ರನ್ನ ಇಲ್ಲ ಕೊಡ್ತಾರೆ ಅನ್ನೋ ಆಸೆನಾ? ಪ್ರೀತಿಯಿಂದ ಸೇರ್ತೀರಿ ಅಲ್ವಾ? ಆದ್ರೆ ಈ ಪ್ರದರ್ಶ ನನಗೆ ಇವರು ಎರಡನೇ ಬಾರಿ, ನಾನು ಇವತ್ತು ರಘುನಂದನ ನೋಡ್ತಾ ಇರೋದು ಎರಡನೇ ಬಾರಿ. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ಅವರು ನಮ್ಮೂರ್ನವ್ರೆ ಅಂತ, ಅಲ್ಲೇ ಇದ್ದದ್ದು ಅಂತ ಆಮೇಲೆ ಗೊತ್ತಾಯ್ತು. ಈ ಸಮಾರಂಭಕ್ಕೆ ಬಂದಿರೋದಕ್ಕೆ ಅವ್ರು ನಮ್ಮೂರವರು ಅನ್ನೋ ಕಾರಣ ಅಲ್ಲ. ಮೊದಲಿಗೆ ಸೋಮಣ್ಣರು, ಅವರು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಕಟ್ಟು ಹಾಕೋದು. 10 ವರ್ಷಗಳಿಂದ ನಮ್ಮವರ ಗೆಳೆತನ. ಅವರು ನನ್ನ 4 ಚಿತ್ರಗಳಿಗೆ ಪಾಲುದಾರರು. ಹಾಗಾಗಿ ನನ್ನ ಕಷ್ಟಾಸ್ತ್ರಗಳಲ್ಲಿ ಒಟ್ಟಿಗೆ ಇರೋದ್ರಿಂದ ಅವ್ರು ಯಾವ ಮಾತನ್ನು ಮೀರೋಕ್ಕಾಗದೆ ಇವತ್ತಿನ ಈ ಸಮಾರಂಭಕ್ಕೆ ನಾನು ಬರಬೇಕಾಯ್ತು. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ನಾಳೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಬಂದು ಭೇಟಿ ಮಾಡ್ತಾರೆ, ಇಡಿಯಟ್ಟರು, ನೀವು ಅವ್ರನ್ನ ಹೇಗೆ ಸ್ವೀಕರಿಸ್ತಾರೆ ನಾನು ಅವತ್ತು ತಪ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ರು ನನ್ನ ಸ್ನೇಹಿತರು ಇದ್ದಾರೆ, ಗೋಪಾಲಕೃಷ್ಣ ಬೈಗು ಅಂತ, ಅವರು ಒಂದು ನಾಟಕ ಹೊರಟಿದ್ರು ಗಾಂಧಿ ಬಂಧ ಅಂತ. ಇವತ್ತು ಅವರಿಂದ ಏನಾದರೂ ಮಾಡಿ ತಪ್ಪಿಸ್ಕೋಬೇಕು, ಇದ್ರೆ ಸಿಕ್ಕ ಹಾಕ್ಸ್ಬಿಡ್ತಾರೆ ಅಂದ್ಬಿಟ್ಟು ಆ ನಾಟಕಕ್ಕೆ ಹೋಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಮೊಬೈಲ್ನ. 1 ಗಂಟೆಗಳ ನಾಟಕ. ಆ ನಾಟಕ ಮುಗಿಯುವಷ್ಟರಲ್ಲಿ ಆಚೆ ಬಂದು ಆ ಸ್ವಿಚ್ ಆನ್ ಮಾಡಿದ್ರೆ ಮಿಸ್ಡ್ ಕಾಲ್ ಅಲರ್ಟಲ್ಲಿ 25 ರಘುನಂದನ್ ಟೆಲಿಫೋನ್ ಕಾಲ್ ಇತ್ತು. 25. ನಾನು ಈ ಮಾತನ್ನು ಹೇಳ್ತಾ ಇರೋದನ್ನು ಗಮನಿಸಿ, 1 ಗಂಟೆಯಲ್ಲಿ 25 ಟೆಲಿಫೋನ್ ಕಾಲ್ ಮಾಡಬೇಕಾದ್ರೆ ಕನಿಷ್ಠ 2 ನಿಮಿಷಕ್ಕೊಂದ್ಸರಿ ಅವರು ಫೋನ್ ಮಾಡಿದ್ರು. ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಬದ್ಧತೆ, ಹಠ ಇದ್ದಲೇ ಛಲ ಇದ್ದಲೇ ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಛಲ ಬೇಕಾಗುತ್ತೆ, ಬದ್ಧತೆ ಬೇಕಾಗುತ್ತೆ, ನಿಷ್ಠೆ ಬೇಕಾಗುತ್ತೆ. ಅವ್ರು ಒಂದೆರಡು ಸರಿ ಬಹುಶಃ ಮಾಡಿ ಆ ಜವಾಬ್ದಾರಿಯನ್ನು ಸುವರ್ಣರು ಹೇಳಿದಾಗ ಬಂದಿರುವುದಕ್ಕೆ, ಆದ್ರೆ ಅಷ್ಟು ಬದ್ಧತೆಯಿಂದ 25 ಸರಿ ಮಾಡಿದಾಗ ನಾನು ಮತ್ತೆ ಅವರ ಸರಿ ಫೋನ್ ಮಾಡಿದೆ ಆಚೆ ಬಂದು, ನಾನು ರಘುನಂದನ್ ಮಾತಾಡ್ತೀನಿ.